ರಾಜ್ಯಾದ್ಯಂತ ನಾಲ್ಕನೇ ಗ್ಯಾರಂಟಿ ಗೃಹಲಕ್ಷ್ಮಿ ಯೋಜನೆಗೆ ಚಾಲನೆ ಸಿಕ್ಕಿದೆ. ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಗ್ರಾಮದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಚಾಲನೆ ಸಿಕ್ಕಿದ್ದು ಜಿಲ್ಲಾ ಹಾಗೂ ತಾಲೂಕು ಅಧಿಕಾರಿ ವರ್ಗದವರಿಂದ ಚಾಲನೆ ಸಿಕ್ಕಿದೆ. ಗೃಹಲಕ್ಷ್ಮಿ ಕಾರ್ಯಕ್ರಮ ಆಯೋಜಿಸಿದ ಸ್ಥಳಗಳಲ್ಲಿ ವಿಭಿನ್ನವಾದ ರಂಗೋಲಿಗಳನ್ನು ಹಾಕಿ ಸ್ವಾಗತವನ್ನು ಮಹಿಳೆಯರು ಕೋರಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಡಿ ಏಕಕಾಲದಲ್ಲಿ ಮನೆ ಒಡೆತಿಗೆ 2,000 ರೂಪಾಯಿ ನೇರ ಅವರ ಖಾತೆಗೆ ಜಮಾ ಮಾಡಲಾಗುತ್ತಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಇಂದಿಗೆ 100 ದಿನ. ಈ ಶುಭ ಸಂದರ್ಭದಲ್ಲಿ ಕೊಟ್ಟ ಮಾತಿನಂತೆ ನಡೆದುಕೊಂಡಿದೆ ಕಾಂಗ್ರೆಸ್ ಸರ್ಕಾರ. ಕೊರಟಗೆರೆ ತಾಲೂಕಿನ 42,771 ಜನರ ಖಾತೆಗೆ ಜಮಾ ಆಗಲಿದೆ ಗೃಹಲಕ್ಷ್ಮಿ ಯೋಜನೆಯ ಹಣ. ಈ ಹಣದಿಂದ ಗ್ರಾಮೀಣ ಭಾಗದ ಬಡವರ ಮನೆಯ ಹೆಣ್ಣುಮಕ್ಕಳು ಸ್ವಾವಲಂಬಿಗಳಾಗಿ ಜೀವನವನ್ನು ನಡೆಸಬಹುದು. ಕೊರಟಗೆರೆ ಪಟ್ಟಣದ 2 ಕಡೆಯಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಗಿದೆ. ತಾಲೂಕಿನ 24 ಗ್ರಾಮ ಪಂಚಾಯಿತಿಗಳಲ್ಲಿ ಎಲ್ಇಡಿ ಸ್ಕ್ರೀನ್ ಮುಖಾಂತರ ಗೃಹಲಕ್ಷ್ಮಿ ಯೋಜನೆಯ ನೇರ ಪ್ರಸಾರ ವೀಕ್ಷಿಸಲು ಅವಕಾಶ ಕಲ್ಪಿಸಲಾಗಿತ್ತು. ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಗ್ರಾಮದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ನೇರ ಪ್ರಸಾರದ ಸಂವಾದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಹೊಳವನಹಳ್ಳಿಯ ಗೃಹಲಕ್ಷ್ಮಿಯರು ಕೂಡ ಮಾತನಾಡಿದ್ರು. ಬದುಕಿನುದ್ದಕ್ಕೂ ಮನೆಯ ಕಷ್ಟಗಳನ್ನು ತನ್ನ ಕಷ್ಟವೆಂದು ಕುಟುಂಬದ ರಕ್ಷಣೆ ಮಾಡ್ತಾ ಬಂದಿರುವ ಗೃಹಿಣಿಯರಿಗೆ ಈ ಗೃಹಲಕ್ಷ್ಮಿ ಯೋಜನೆ ಜಾರಿ ಮಾಡಿರೋದು, ಅವರ ಖಾತೆಗೆ ಹಣ ಜಮಾವಣೆ ಮಾಡೋದು ತುಂಬಾ ಖುಷಿಯಿಂದ ಒಳ್ಳೆಯ ಸಂಗತಿ ಅಂತ ಗೃಹಿಣಿಯರು ಮಾತನಾಡಿದ್ರು. ಇನ್ನು ಗೃಹಲಕ್ಷ್ಮಿ ಯೋಜನೆಗೆ ಆಗಮಿಸಿದ ಮಹಿಳೆಯರಿಗೆ ನಮ್ಮ ನಾಡಿನ ಸಂಸ್ಕೃತಿಯಂತೆ ಅರಿಶಿನ ಕುಂಕುಮ ಹೂವನ್ನು ಕೊಟ್ಟು ಅಧಿಕಾರಿ ವರ್ಗದವರು ಸ್ವಾಗತಿಸಿದ್ರು. ಗೃಹಲಕ್ಷ್ಮಿ ಯೋಜನೆಯ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿದ ಅಧಿಕಾರಿ ವರ್ಗದವರನ್ನ ಕಳಶಗಳನ್ನು ಒತ್ತು ನಾದಸ್ವರದ ಮುಖೇನ ಮೆರವಣಿಗೆಯಲ್ಲಿ ಗೃಹಿಣಿಯರೇ ಕರೆತಂದ್ರು. ನನ್ನ ಹೆಸರು ಕೆಸಿ ವೆಂಕಟಲಕ್ಷ್ಮಮ್ಮ, ತುಮಕೂರು ಜಿಲ್ಲೆ ಕೊಳಗೇರಿ ತಾಲೂಕು ಒಳವನಹಳ್ಳಿ ಹೋಬಳಿಯಿಂದ ಮಾತಾಡ್ತಿದ್ದೀನಿ. ಈಗ ತಾನೇ ಬಂದಿದೆ ಮೆಸೇಜ್, ಇದು ಬಂದಿದೆ. ನಾನು ಒಬ್ಬ ಗೃಹಿಣಿ, ಏನೇ ನನ್ನ ಅಕೌಂಟಿಗೆ ಜಮಾ ಆಗೈತೆ. ಈ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ಒಳ್ಳೆ ಅನುಕೂಲ ಮಾಡಿಕೊಟ್ಟೈತೆ. ಇವತ್ತು ರಕ್ಷಾಬಂಧನ, ಅವರು ಸಿದ್ದರಾಮಯ್ಯ ಸರ್ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಸರ್ ಆಗಿರ್ಬೋದು, ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಆಗಿರ್ಬೋದು, ಇವತ್ತು ಯಾರಿಗಾದ್ರೂ ಅಣ್ಣ ತಮ್ಮ ಇಲ್ಲ ಅಂದರೆ ಇವಾಗ ನಮ್ಗೆ ಆ ಸರ್ಗುಳೆ ಅಣ್ಣ. ನಮ್ಮ ಜಿಲ್ಲೆಯಲ್ಲಿನೇ ನಮ್ಮ ಗ್ರಾಮ ಪಂಚಾಯಿತಿಯನ್ನು ವಿಶೇಷವಾಗಿ ಆಯ್ಕೆ ಮಾಡಿದ್ದು. ನಮ್ಮ ಹೆಣ್ಣುಮಕ್ಕಳು ಗೃಹಲಕ್ಷ್ಮಿ ಯೋಜನೆಯಡಿ ಅನುಕೂಲವನ್ನು ಪಡ್ಕೊಳ್ತಾ ಇದ್ದಾರೆ. ಜೊತೆಯಲ್ಲಿ ಸಂವಾದ ಕಾರ್ಯಕ್ರಮ ಕೂಡ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಏರ್ಪಡಿಸಲಾಗಿದೆ. ತುಂಬ ಖುಷಿ ಆಗ್ತಿದೆ, ನಮ್ಮ ಹೆಣ್ಣುಮಕ್ಕಳೆಲ್ಲ ತುಂಬ ಖುಷಿ ಪಡ್ತಾ ಇದ್ದಾರೆ. ಈಗಾಗಲೇ ಹಣವು ಕೂಡ ಜಮಾವಣೆ ಆಗಿರೋದ್ರಿಂದ ಸದುದ್ದೇಶಕ್ಕೆ ಬಳಸ್ಕೊಳ್ತಿದ್ದೀವಿ. ಸರ್ಕಾರದ ಸದುದ್ದೇಶ ನಮಗೆಲ್ಲರಿಗೂ ಅನುಕೂಲ ಆಗಿದೆ ಅನ್ನೋದ್ರಲ್ಲಿ ತುಂಬ ಖುಷಿ ಪಡ್ತಾ ಇದ್ದಾರೆ. ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ಜಿ ಪ್ರಭು ಸರ್ಗೆ, ಹಾಗೆಯೇ ನಮ್ಮ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ಡಾಕ್ಟರ್ ಡಿ ದೊಡ್ಡಸಿದ್ದಯ್ಯ ಸರ್ ಅವರಿಗೆ, ಹಾಗೆಯೇ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಆಡಳಿತ ವರ್ಗದವರಿಗೆ ನಾನು ತುಂಬ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಎಲ್ಲರೂ ಅನುಕೂಲ ಪಡ್ಕೊಳ್ಳಿ ಅಂತ ನಮ್ಮ ಗೃಹಲಕ್ಷ್ಮಿಯರಿಗೆ ಆಶಿಸ್ತಾ ಇದ್ದೀನಿ. ಧನ್ಯವಾದಗಳು.